ನಮ್ಮಯ್ಯ ಬಾಗಿಲಿಗೆ ಬಂದೇನು ಒಳಗೆ ಬರಲಪ್ಪಣೆಯ ದೊರೆಯೇ ಮಗಳು ತಾಯಿ ಇಲ್ಲದ ಹುಡುಗಿ ರತ್ನದಂತಹ ಹುಡುಗಿ ಊರಿಗೆಲ್ಲ ಬಲು ಜಾಣೆ ಗಂಭೀರೆ ಹೆಸರು ಸೀತಾದೇವಿ ಹನ್ನೆರಡು ತುಂಬಿಹುದು ಮದುವೆಯಿಲ್ಲ ಮೊನ್ನೆ ತಾವರೆಗೆರೆಯ ಜೋಯಿಸರ ಮೊಮ್ಮಗನು ಹೆಣ್ಣ ನೋಡಲು ಬಂದ ಅವರ ಮನೆಗೆ ಮೊನ್ನೆ ತಾವರೆಗೆರೆಯ ಜೋಯಿಸರ ಮೊಮ್ಮಗನು ಹೆಣ್ಣ ನೋಡಲು ಬಂದ ಅವರ ಮನೆಗೆ ವೈದಿಕರ ಮನೆಗಳಲ್ಲಿ ಊಟ ಹೊತ್ತಾಗುವುದು ಒಲ್ಲೆನೆಂದಳು ಸೀತೆ ಕೋಣೆಯೊಳಗೆ ವೈದಿಕರ ಮನೆಗಳಲ್ಲಿ ಊಟ ಹೊತ್ತಾಗುವುದು ಒಲ್ಲೆನೆಂದಳು ಸೀತೆ ಕೋಣೆಯೊಳಗೆ ಮಗಳ ಮಾತನ್ನು ಕೇಳಿ ನಕ್ಕು ಬಿಟ್ಟರು ತಂದೆ ಒಳಗೆ ನಂದಾದೀಪ ನಂದಿ ಹೋಗಿ ಮಗಳ ಮಾತನ್ನು ಕೇಳಿ ನಕ್ಕು ಬಿಟ್ಟರು ತಂದೆ ಒಳಗೆ ನಂದಾದೀಪ ನಂದಿ ಹೋಗಿ ಫಲವ ನುಡಿದುದು ಅಲ್ಲಿ ಹೇಳಲೇನಿದೆ ಮುಂದೆ ತೆರಳಿದನು ಜೋಯಿಸನು ತಣ್ಣಗಾಗಿ ಬೆಳಗಾಗ ಕೆರೆಯ ಬಳಿ ನನ್ನ ತಂಗಿಯ ಕಂಡು ಕನ್ನೆ ತೋರಿದಳಂತೆ ಕಾರಣವನು ಹೊನ್ನೂರ ಕೇರಿಯಲ್ಲಿ ಬಂದಿದ್ದ ಹೊಸ ಗಂಡು ತನ್ನ ಕೂದಲಿಗಿಂತ ಕಪ್ಪು ಎಂದು ಹೊನ್ನೂರ ಕೇರಿಯಲ್ಲಿ ಬಂದಿದ್ದ ಹೊಸ ಗಂಡು ತನ್ನ ಕೂದಲಿಗಿಂತ ಕಪ್ಪು ಎಂದು ನಮ್ಮೂರಿನ ಕರೆಯ ಸಕ್ಕರೆಯ ಬೊಂಬೆಯನ್ನು ನೋಡಬೇಕೇ ಇಂಥ ಕಪ್ಪು ಗಂಡು ಶಾನುಭೋಗರ ಮಗಳು ರತ್ನದಂತಹ ಹುಡುಗಿ ಗಂಡು ಸಿಕ್ಕುವುದೊಂದು ಕಷ್ಟವಲ್ಲ ಸರಿಯಾದ ಗಂಡೊದಗಿ ಹೆಣ್ಣು ಸುಖವಾಗಿರಲಿ ತಡವಾದರೇನಂತೆ ನಷ್ಟವಿಲ್ಲ ತಡವಾದರೇನಂತೆ ನಷ್ಟವಿಲ್ಲ ಸರಿಯಾದ ಗಂಡು ಸಿಕ್ಕು ಹೆಣ್ಣು ಸುಖವಾಗಿರಬೇಕು
ಇಲ್ಲ ರಾಯರ ಮುಂದ ರಾಯರ ಲಗ್ನನೋ ನನ್ನ ಕಣ್ಣ ಮುಂದ ನಡೀತು ರಾಯರಿಗೆ ಹೆಂಡತಿ ಕಂಡ್ರೆ ಬಹಳ ಪ್ರೀತಿ ಅಕ್ಕಿ ಕನಸಿನಲ್ಲಿ ನನ್ನವಳ ಕೇಳಿದೆನು ಚಂದ ನಿನಗಾವುದೆಂದು ನಮ್ಮೂರು ಹೊನ್ನೂರು ನಿಮ್ಮೂರು ನವಿಲೂರು ಚಂದ ನಿನಗಾವುದೆಂದು ಚಂದವು ಎಲ್ಲೆಲ್ಲ ಕೇಳಲೇಕೆ ಎಲ್ಲದ ಸುಮ್ಮನಿರಿ ಎಂದಳಾಕೆ ಕಂದನಿಗೆ
ಕ್ಷಣದಲ್ಲಿ ಜೊತೆಯಾಗಿ ಮನೆ
ಬಹುಶಃ ರಾಯರಿ ಕೌನ ಕೇಳೆ ಬಹಳಷ್ಟು ಮಕ್ಕಳು ನಿದ್ದೆ ಮಾಡಲಿ ಕಲಿತುವೇನು. ಮುಂದ ರಾಯ ಸಂಸಾರ ದೊಡ್ಡದಾಗ ರಾಯರಿಗೆ ಕೆಎಚ್ಪಿ ಒಳಗ ಒಂದು ಸಣ್ಣ ನೌಕರಿ ಕವಲ್ ಬರಿತಾ ಕೂತ್ರಂದ್ರ ಅದು ಹೋಗ್ತಿರ್ಲಿಲ್ಲ. ಅದೇನು ಹೇಳಿಕತಿ ತಂಗಿ, ಒಂದ್ಸಲ ಮನೆಗೆ ಎಂತು ಬಂದಂತ ಬೀದಿ ಬಂದ್ಬಿಟ್ರು. ಮನ್ಯಾಗ ಒಂದು ಪದಾರ್ಥ ಇಲ್ಲ, ರಾಯರು ಕೂತಲ್ಲೇ ಕಾಫಿ ಕೊಡು ತಿಂಡಿ ಕೊಡು ಅಂತ ಪದ್ಮಾವನ್ನ ಕರೆದಂತ ಕರೆದರು. ಪಾಪ ಆಕಿ ಬಾಜು ಮನೆಗೆ ಹೋಗಿ ಎಲ್ಲ ತಡ ತಂದ ಬಂದು ಬೀದರ್ನ ಉಪಚಾರ ಮಾಡಿ ಕಳಿಸಿದ್ರು. ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ, ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ, ನಿನ್ನೊಡಿದೆ ನನ್ನ ಮನಸ್ಸು. ಹುಣ್ಣಿಮೆಯ ರಾತ್ರಿಯಲ್ಲಿ ಉಕ್ಕುವುದು ಕಡಲಾಗಿ, ಹುಣ್ಣಿಮೆಯ ರಾತ್ರಿಯಲ್ಲಿ ಉಕ್ಕುವುದು ಕಡಲಾಗಿ, ನಿನ್ನೊಲುಮೆ ನನ್ನ ಕಣ್ಣು ನನ್ನ ಮನಸ್ಸು. ಸಾಗರನ ಹೃದಯದಲ್ಲಿ ರತ್ನ ಪರ್ವತ ಮಾಲೆ ಮಿಂಚಿನಲ್ಲಿ ನೀವುದಂತೆ, ತೀರದಲ್ಲಿ ಬಳುಕುವಲೆ ಕಣ್ಣ ಚುಂಬಿಸಿ ಮತ್ತೆ, ತೀರದಲ್ಲಿ ಬಳುಕುವಲೆ ಕಣ್ಣ ಚುಂಬಿಸಿ ಮತ್ತೆ ಸಾಗುವುದು ಕನಸಿನಂತೆ. ನಿನ್ನೊಡಿದೆ ನನ್ನ ಮನಸ್ಸು. ಮುಂದ ಮನೆಯೊಳಗ ತಡೆಯಲಾರದಂತ ಕಷ್ಟ ಬಂದಿತ್ತು. ಆಗ ಮೈಸೂರು ಮಲ್ಲಿಗೆ ಕವನ ಪ್ರತಿ ಒಬ್ಬರ ಮನೆ ಒಳಗ ಪ್ರತಿ ಒಬ್ಬರ ನಾಲ್ಕಿ ಮ್ಯಾಲ ನಲದಾಗ್ತಿತ್ತು. ಕವಿ ಯಾರಂತ ಗೊತ್ತಿಲ್ಲಂದ್ರು ಎಲ್ಲಾರು ಹೊಗಳುವವರ. ಮೈಸೂರು ಮಲ್ಲಿಗೆ ಕವನ ಸಂಕಲನದ ಉತ್ತುಂಗದ ಕಾಲ ಅದಾಗಿತ್ತು. ಅಂತ ಸಮಯದಾಗ ರಾಯರಿಗೆ ವಿಪರೀತ ಹಣದ ಅಡಚಣೆ ಬಂದ್ಬಿಟ್ಟು. ಅವರ ಮಗ ಮತ್ತು ಹೆಂಡತಿ ಒಮ್ಮಿಗೆ ಕಾಯಿಲೆಗಿದ್ರು. ಆಗ ಪಾಪ ಅವರು ನಿರ್ವಾಯದ ಒಬ್ಬ ಪ್ರಕಾಶಕರಿಗೆ ಹೇಳಿ ಕಳಿಸಿದ್ರು. ಬೇಡ ಈ ಮೈಸೂರು ಕವನ ಅಕ್ಕನ ಮಾತ್ರ ಯಾರಿಗೂ ಬಿಟ್ಕೊಡ್ಬೇಡಿ. ನಿಮ್ಗೆ ಎಷ್ಟು ಹಣ ಬೇಕು ಹೇಳಿ, ನಾನು ಕೊಡ್ತೇನೆ. ಇನ್ನು ಒಂದು ಗಂಟೆಯಲ್ಲಿ ನಿಮಗೆ ಎಷ್ಟು ದುಡ್ಡು ಬೇಕು ಹೇಳಿ, ನಾನು ತಂದ್ಕೊಡ್ತೇನೆ. ಹಿಂಗ ಮೈಸೂರು ಮಲ್ಲಿಗೆ ಕವನದ ಹಕ್ಕು ಬಹಳ ಕಡಿಮೆ ಬೆಲೆಗೆ ಪ್ರಕಾಶಕರ ಕೈ ಸೇರಿತು. ಆಗ ತಾಯಿ ಮಾಡಿ
ಪೂರೆ ಪೂರೆ.